ಡಿಸಿಎಂ ಸಂಧಾನಕ್ಕೆ ಬಗ್ತಾ ಇಲ್ಲ ಮುದ್ದ ಹನುಮೇಗೌಡರು. ಬೆಂಗಳೂರು ಉತ್ತರದಿಂದ ಸ್ಪರ್ಧೆಗೆ ಸ್ಪಷ್ಟ ನಕಾರವನ್ನ ವ್ಯಕ್ತಪಡಿಸಿದ್ದಾರಂತೆ. ನ್ಯೂಸ್ 18 ಕನ್ನಡಕ್ಕೆ ಡಿಸಿಎಂ ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇಲ್ಲಿ ಡಿಸಿಎಂ ಸಂಧಾನಕ್ಕೆ ಬಗ್ತಾ ಇಲ್ಲ. ತುಮಕೂರಿನ ಹಾಲಿ ಸಂಸದರಾಗಿರುವಂತಹ ಮುದ್ದ ಹನುಮೇಗೌಡರು ಬೆಂಗಳೂರು ಉತ್ತರದಿಂದ ಸ್ಪರ್ಧೆಗೆ ಸ್ಪಷ್ಟವಾದಂತಹ ನಕಾರವನ್ನ ಕೂಡ ವ್ಯಕ್ತಪಡಿಸಿದ್ದಾರಂತೆ. ನ್ಯೂಸ್ 18 ಕನ್ನಡಕ್ಕೆ ಡಿಸಿಎಂ ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನೀಗ ಆಲ್ರೆಡಿ ಮನವೊಲಿಸುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಅಂತ ಕೂಡ ಹೇಳ್ತಾ ಇದ್ದಾರಂತೆ. ಡಿಸಿಎಂ ಸಂಧಾನಕ್ಕೆ ಬಗ್ತಾ ಇಲ್ಲ ಮುದ್ದ ಹನುಮೇಗೌಡರು, ತುಮಕೂರಿನ ಹಾಲಿ ಸಂಸದರು. ಬೆಂಗಳೂರು ಉತ್ತರದಿಂದ ಸ್ಪರ್ಧೆಗೆ ಅವರು ಒಪ್ತಾ ಇಲ್ಲ. ನಾನೀಗ ಆಲ್ರೆಡಿ ಅವರನ್ನ ಮನವೊಲಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೇನೆ, ತುಮಕೂರಿನಲ್ಲಿ ಸ್ಪರ್ಧೆ ಮಾಡ್ತೇನೆ ಅಂತ ಅವರು ಹೇಳ್ತಾ ಇದ್ದಾರೆ. ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ರೆ ಏನ್ ಮಾಡೋಕ್ಕಾಗಲ್ಲ ನಾನು ಅಂತ ಕೂಡ ಪರಮೇಶ್ವರ್ ಅವರು ರಿಯಾಕ್ಟ್ ಮಾಡಿರುವಂತದ್ದು. ಅವರ ಸ್ಪರ್ಧೆ ಬಗ್ಗೆ ಜನರೇ ತೀರ್ಮಾನವನ್ನ ಮಾಡಲಿದ್ದಾರೆ. ತುಮಕೂರಿನಲ್ಲಿ ಡಿಸಿಎಂ ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದಳದ ಹಿರಿಯ ಮುಖಂಡರು ಮತ್ತು ಮಾಜಿ ಪ್ರಧಾನಿಗಳಾಗಿರ್ತಕ್ಕಂತಹ ದೇವೇಗೌಡರು ತುಮಕೂರಿನ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡುವಂತ ನಿರ್ಧಾರವನ್ನು ಮಾಡಿದ್ದಾರೆ. ಸಂಪೂರ್ಣವಾದ ಬೆಂಬಲವನ್ನು ಅವರಿಗೆ ಕೊಡಬೇಕು ಅಂತ ಹೇಳಿ ನಿನ್ನೆ ನಾವು ನಿರ್ಧಾರ ಮಾಡಿದ್ದೇವೆ. ಮಾನ್ಯ ಮುದ್ದನ್ವೇಗೌಡರು ಈ ಕ್ಷೇತ್ರದಲ್ಲಿ ನಮ್ಮ ಪಕ್ಷದ ಲೋಕಸಭಾ ಸದಸ್ಯರು, ಅವರು ಇವತ್ತು ಅವರಿಗೆ ಸ್ವಾಭಾವಿಕವಾಗಿ ಏನು ದೇವೇಗೌಡರು ಬಂದ ಮೇಲೆ ಅವರಿಗೆ ಟಿಕೆಟ್ ತಪ್ಪಿದೆ. ನಾನು ಅವರಿಗೆ ಮನವಿ ಮಾಡಿದ್ದೇನೆ, ಕಾಂಗ್ರೆಸ್ ಪಕ್ಷದ ತೀರ್ಮಾನ, ವರಿಷ್ಠರ ತೀರ್ಮಾನ ನಾವು ಗೌರವಿಸಬೇಕು, ದಯಮಾಡಿ ತಾವು ಸ್ಪರ್ಧೆ ಮಾಡಬೇಡಿ ಅಂತ ಹೇಳಿ ನಾನು ಅವರಿಗೆ ಮನವಿ ಮಾಡಿದ್ದೇನೆ. ಅವರು ಇನ್ನೂವರೆಗೆ ನನಗೆ ಸಕಾರಾತ್ಮಕವಾಗಿ ಸ್ಪಂದಿಸಿಲ್ಲ. ಆದರೂ ಕೂಡ ನಾವು ನಮ್ಮ ಪಕ್ಷದ ನಿರ್ಧಾರದ ಆಧಾರದ ಮೇಲೆ ನಾವು ಮುಂದುವರಿಬೇಕಾಗ್ತದೆ. ಅದರ ಬೆಂಗಳೂರು ಉತ್ತರದಿಂದ ನಾನ್ ಯಾಕೆ ಸ್ಪರ್ಧೆ ಮಾಡ್ಲಿ, ನನ್ನ ಕ್ಷೇತ್ರ ತುಮಕೂರು, ಇಲ್ಲಿಂದಲೇ ನನ್ನ ಸ್ಪರ್ಧೆ ಅಂತ ನ್ಯೂಸ್ 18 ಗೆ ಮುದ್ದ ಹನುಮೇಗೌಡರು ಸ್ಪಷ್ಟನೆಯನ್ನ ನೀಡಿದ್ದಾರೆ. ಬೇರೆ ಊರಿಂದ ಅಂದ್ರೆ ಬೇರೆ ಕ್ಷೇತ್ರದಿಂದ ನಾನ್ ಯಾಕೆ ಸ್ಪರ್ಧೆ ಮಾಡ್ಲಿ, ಅದರಲ್ಲೂ ಎಸ್ಪೆಷಲಿ ಬೆಂಗಳೂರು ಉತ್ತರದಿಂದ ನಾನ್ ಯಾಕೆ ಸ್ಪರ್ಧೆ ಮಾಡ್ಲಿ, ನನ್ನ ಕ್ಷೇತ್ರ ತುಮಕೂರು, ಇಲ್ಲಿಂದಲೇ ನನ್ನ ಸ್ಪರ್ಧೆ ಅಂತ ಸ್ಪಷ್ಟನೆಯನ್ನ ನೀಡಿದ್ದಾರೆ. ನ್ಯೂಸ್ 18 ಗೆ ಮುದ್ದ ಹನುಮೇಗೌಡರು ಮಾತನಾಡುವಂತಹ ಸಂದರ್ಭದಲ್ಲಿ ಇದರ ಬಗ್ಗೆ ಸ್ಪಷ್ಟನೆಯನ್ನ ನೀಡಿರುವಂತದ್ದು, ಬೆಂಗಳೂರು ಉತ್ತರದಿಂದ ಅಂತೂ ನಾನು ಸ್ಪರ್ಧೆ ಮಾಡೋದಿಲ್ಲ, ನಾನು ಯಾಕೆ ಅಲ್ಲಿ ಆ ಒಂದು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ಲಿ, ನಾನು ತುಮಕೂರಿನ ಸಂಸದ, ನನ್ನ ಕ್ಷೇತ್ರ ತುಮಕೂರು, ನಾನು ಸ್ಪರ್ಧೆ ಮಾಡೋದು ಇಲ್ಲೇ. ಬಂಡಾಯ ಅಭ್ಯರ್ಥಿಯಾಗಿ ಕೆಲ ಹೊತ್ತಲ್ಲೇ ನಾಮಪತ್ರವನ್ನ ಸಲ್ಲಿಕೆ ಮಾಡಲಿದ್ದಾರೆ ಮುದ್ದ ಹನುಮೇಗೌಡರು. ಶೆಟ್ಟಿಹಳ್ಳಿ ಆಂಜನೇಯ ದೇವಾಲಯದಲ್ಲಿ ಪೂಜೆಯನ್ನ ಕೂಡ ಸಲ್ಲಿಸಿದ್ದಾರೆ. ಟೌನ್ ಹಾಲ್ ನಿಂದ ಮೆರವಣಿಗೆಯಲ್ಲಿ ತೆರಳಿ ನಾಮಪತ್ರವನ್ನ ಸಲ್ಲಿಕೆ ಮಾಡಲಿದ್ದಾರೆ ಮುದ್ದ ಹನುಮೇಗೌಡರು. ಬೆಂಗಳೂರು ಉತ್ತರಕ್ಕೂ ನನಗೂ ಸಂಬಂಧ ಇಲ್ಲ, ನಾನು ತುಮಕೂರಿನ ಲೋಕಸಭಾ ಸದಸ್ಯ. ನಾನು ಇವತ್ತು ನಾಮಿನೇಷನ್ ಆಗ್ತಾ ಇದ್ದೀನಿ, ಈಗ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿ ನಾನು ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದೀನಿ. ಈಗ 11 ನಮ್ದು ಮೆರವಣಿಗೆ ಕೂಡ ಪ್ರಾರಂಭ ಆಗುತ್ತೆ. ನಾನು ತುಮಕೂರಿನ ಕಾರ್ಪೊರೇಷನ್ BGS ಸರ್ಕಲ್ ಏನಿದೆ ಆ BGS ಸರ್ಕಲ್ ನಿಂದ ನಮ್ಮ ಮೆರವಣಿಗೆ ಪ್ರಾರಂಭವಾಗಿ ಜಿಲ್ಲಾಧಿಕಾರಿಗಳ ಕಚೇರಿ ಹತ್ರ ಹೋಗುತ್ತೆ. ಬೆಂಗಳೂರು